ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಕರ್ನಾಟಕ ಬ್ಯಾಂಕಲ್ಲಿ ರಿಕ್ರೂಟ್ ಆದಂತಹ ಸೊ ಒಂದು ನೋಟಿಫಿಕೇಶನ್ ಬಗ್ಗೆ. ಸೊ ಈ ನೋಟಿಫಿಕೇಶನ್ನಲ್ಲಿ ಏನೇನೆಲ್ಲ ಇದೆ, ಸೊ ಇದಕ್ಕೆ ಯಾರು ಅರ್ಹರಿದ್ದಾರೆ, ಸೊ ಆಮೇಲೆ ಯಾವ್ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೇವೆ. ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೂ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಬ್ಯಾಂಕಲ್ಲಿ ಕರಿಯರ್ಸಲ್ಲಿ ಸೊ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಇದು ಏನಂತಂದ್ರೆ ಆಫೀಸರ್ ಪೋಸ್ಟ್ಗಳಿಗೆ ಮತ್ತು ಕ್ಲರ್ಕ್ ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಸೊ ಈ ರಿಕ್ರೂಟ್ಮೆಂಟ್ ಅನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ಇಲ್ಲಿ ಖಾಲಿ ಇರ್ತಕ್ಕಂಥ ಕರ್ನಾಟಕ ಬ್ಯಾಂಕಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಆನ್ಲೈನ್ ಮೂಲಕ ತುಂಬುವಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಎಲಿಜಿಬಲ್ ಇದ್ದಂತಹ ಕ್ರೈಟೇರಿಯಾ ಈ ರೀತಿಯಾಗಿದೆ. ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿರಬೇಕು ಸ್ನೇಹಿತರೆ. ಸೊ ಈ ಪೋಸ್ಟ್ ಗ್ರ್ಯಾಜುಯೇಟ್ ಏನು ರಿಸಲ್ಟ್ ಏನಿದೆ ಅಲ್ಲ, ಸೊ ನೀವು ಇನ್ನೂ ಮಾಡ್ತಾ ಇದ್ರೆ ನೀವು ಅರ್ಹರಾಗಿರೋದಿಲ್ಲ ಸ್ನೇಹಿತರೆ. ಈಗ ಆಲ್ರೆಡಿ ನಿಮ್ಮ ಹತ್ರ ರಿಸಲ್ಟ್ ಇದ್ರೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಸ್ನೇಹಿತರೆ. ಪೋಸ್ಟ್ ಗ್ರ್ಯಾಜುಯೇಟು 1/1/2020 ಒಳಗಾಗಿ ಬಂದಿರಬೇಕು, ಅಂದರೆ ಆಲ್ರೆಡಿ ನಿಮ್ಮದು ಡಿಕ್ಲೇರ್ ಆಗಿರಬೇಕು. ಸೊ ಇನ್ನೂ ನಿಮ್ಮದು ವೇಟಿಂಗ್ ಏನಾದರೂ ಇದ್ದರೆ ರಿಸಲ್ಟ್ ಇದರ ನಂತರದಲ್ಲಿ 1/1/2020 ನಂತರದಲ್ಲಿ ಬರುವುದಾಗಿದ್ದರೆ ಸೊ ನೀವು ಎಲಿಜಿಬಲ್ ಇರುವುದಿಲ್ಲ ಸ್ನೇಹಿತರೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಬಂದುಬಿಟ್ಟು 28 ವರ್ಷ ಆಗಿರಬೇಕು. ಸೊ 1/1/2020 ಡೇಟನ್ನು ನೋಡ್ಕೊಂಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡಿ. ಸೊ 28 ವರ್ಷ ನಿಮ್ಮದು ಆಗಿರಬಹುದು ಮ್ಯಾಕ್ಸಿಮಮ್, ಹೌದಾ? ಸೊ ನಂತರದಲ್ಲಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 600 ರೂಪಾಯಿ ಇದೆ. ಸೊ ಅದೇ SC ST ಕ್ಯಾಟಗರಿಗಳಿದ್ದರೆ ಸೊ ಅವ್ರಿಗೆ 500 ರೂಪಾಯಿ ಇರುತ್ತೆ ಸ್ನೇಹಿತರೆ. ಸೊ ಆಗಲೇ ಏಜ್ ಲಿಮಿಟ್ ಹೇಳಿದ್ವಲ್ಲ, ಸೊ ಇದು ಜನರಲ್ ಕ್ಯಾಟಗರಿದವ್ರಿಗಾಗುತ್ತೆ. ಸೊ ಇನ್ನು SC ST ಕ್ಯಾಟಗರಿದವ್ರಿಗೆ ಸೊ ಏಜ್ ಲಿಮಿಟ್ಟು ಏನಿದೆ ಸೊ 28+5 ಅಂದರೆ 5 ವರ್ಷದ ರಿಲ್ಯಾಕ್ಸೇಷನ್ ಅನ್ನು ನೀಡಿದ್ದಾರೆ ಸ್ನೇಹಿತರೆ. ಸೊ ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಸೊ ಈ ರೀತಿಯಾಗಿದೆ. ಇದು ಆನ್ಲೈನ್ ಮೂಲಕ ಏನು ರಿಕ್ರೂಟ್ ಮಾಡ್ಕೊತಾರೆ, ಅಂದರೆ ಆನ್ಲೈನ್ ಏನು ನೀವು ಎಕ್ಸಾಮಿನೇಷನ್ ಬರೀಬೇಕಾಗಿರುತ್ತೆ. ಸೊ ಈ ಆನ್ಲೈನ್ ಎಕ್ಸಾಮಿನೇಷನ್ ಬರೆಯುವಂಥದ್ದು 16/2/2020, ಸೊ ಅಂದರೆ ಫೆಬ್ರವರಿಯಲ್ಲಿ ಇರುತ್ತೆ ಸ್ನೇಹಿತರೆ. ಸ್ಪೆಷಲಿ ಸೆಂಟರ್ಗಳನ್ನು ನೀಡಿದ್ದಾರೆ ಆಲ್ರೆಡಿ. ಸೊ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಮುಂಬೈ, ನ್ಯೂದೆಹಲಿ. ಸೊ ಈ ಸೆಂಟರ್ಸ್ಗಳಲ್ಲಿ ಯಾವುದಾದ್ರೂ ಸೆಂಟರ್ನ ನೀವು ಚೂಸ್ ಮಾಡ್ಕೊಂಬಿಟ್ಟು ಸೊ ಅಲ್ಲಿ ಎಕ್ಸಾಮಿನೇಷನ್ ಆನ್ಲೈನ್ ಎಕ್ಸಾಮಿನೇಷನ್ ಅನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಈ ಎಕ್ಸಾಮಿನೇಷನ್ ಆದ ನಂತರದಲ್ಲಿ ನೀವು ಪಾಸ್ ಆದರೆ ಸೊ 3 ವರ್ಷದ ಏನು ನೀವು ಅಲ್ಲಿ ವರ್ಕ್ ಮಾಡೇ ಮಾಡ್ತೀವಿ ಅನ್ನೋದಾಗಿ ನೀವು ಒಂದು ಬಾಂಡ್ ಅನ್ನ ಅವ್ರಿಗೆ ಬಾಂಡ್ ಮೇಲೆ ಸೈನ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದರ ಒಳಗಾಗಿ ಅಂದ್ರೆ 3 ವರ್ಷದ ಒಳಗಾಗಿ ನೀವು ಏನಾದರೂ ಅದು ಹುದ್ದೆಯಲ್ಲಿ ನೀವು ಕಂಟಿನ್ಯೂ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಸೊ ಅಲ್ಲಿ ಏನು ನಿಮ್ಗೆ ನಿಮ್ಮಿಂದ ಡ್ಯಾಮೇಜ್ ಆಗಿರುತ್ತಲ್ಲ ಬ್ಯಾಂಕಿಗೆ, ಸೊ ಅಷ್ಟು ಅಮೌಂಟ್ ಅನ್ನ ನೀವು ಅಲ್ಲಿ ನೀಡಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಮಿನೇಷನ್ ಆದ ನಂತರದಲ್ಲಿ ಅಪಾಯಿಂಟ್ಮೆಂಟ್ ಆದ ಕೂಡಲೇ ನಿಮ್ಗೆ ಟ್ರೈನಿಂಗ್ ಅನ್ನ ನಡೆಸ್ತಾರೆ ಸ್ನೇಹಿತರೆ. ಸೊ ಅದು ಸ್ಪೆಷಲಿ ಮ್ಯಾಂಗ್ಳೂರಲ್ಲಿ ಇರುತ್ತೆ. ಸೊ ನೀವು ಅಲ್ಲಿ ಟ್ರೈನಿಂಗನ್ನು ತಗೊಬೇಕಾಗುತ್ತೆ ಸ್ನೇಹಿತರೆ. ಟ್ರೈನಿಂಗ್ ತಗೊಂಡ ನಂತರದಲ್ಲಿ ನಿಮ್ಮದು ಪ್ರೊಬೇಷನರಿ ಪಿರಿಯಡ್ ಇರುತ್ತೆ 1 ವರ್ಷ. ಸೊ ಈ ಪ್ರೊಬೇಷನರಿ ಪಿರಿಯಡ್ ಆದ ನಂತರದಲ್ಲಿ ಕನ್ಫರ್ಮೇಷನ್ ಮಾಡ್ಕೊತಾರೆ. ನಿಮ್ಮದು ಸ್ಯಾಲರಿ ಬಂದುಬಿಟ್ಟು CTC, ಸೊ ಎಷ್ಟಿರುತ್ತೆ ಅಂದರೆ 69,000 ಇರುತ್ತೆ ಪರ್ ಮಂತ್ ಇರುತ್ತೆ ಸ್ನೇಹಿತರೆ. ಸೊ ಇನ್ನು ಕ್ಯಾಂಡಿಡೇಟ್ಸ್ಗಳೇನಿದ್ದಾರಲ್ಲ, ಸೊ ಅವರು ಅಪ್ಲಿಕೇಶನನ್ನು 8/1/2020 18/1/2020 ಒಳಗಾಗಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಸ್ಪೆಷಲಿ ಏನಿದೆ ಅಲ್ಲ, ಆದಷ್ಟು ಬೇಗ ಹಾಕಿದರೆ ಯಾವುದೇ ಸರ್ವರ್ ಪ್ರಾಬ್ಲಮ್ ಬರೋದಿಲ್ಲ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ. ಸೊ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗುವಂಥ ದಿನಾಂಕ ಬಂದುಬಿಟ್ಟು 8/1/2020, ಕ್ಲೋಸ್ ಆಗುವಂಥ ದಿನಾಂಕ ಬಂದುಬಿಟ್ಟು 18/1/2020. ಸೊ ಅದಾದ ನಂತರದಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರಲ್ಲ, ನಂತರದಲ್ಲಿ ನೀವು ಕಾಲ್ ಲೆಟರ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಎಕ್ಸಾಮಿನೇಷನ್ಗೆ ಆಗಲೇ ಹೇಳಿದ್ವಲ್ಲ, ಫೆಬ್ರವರಿಯಲ್ಲಿ ನಡೆಯುವಂಥ ಎಕ್ಸಾಮಿನೇಷನ್ಗೆ ಕಾಲ್ ಲೆಟರ್ ಏನಿರುತ್ತಲ್ಲ ಅದನ್ನು ಈ ವೆಬ್ಸೈಟಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಎಕ್ಸಾಮಿನೇಷನ್ ಡೇಟ್ ಆಲ್ರೆಡಿ ಅವರು ನೀಡಿದ್ದಾರೆ 16/2/2020 ಅಂತ. ಸೊ ಇದ್ರ ರಿಲೇಟೆಡ್ ಆಗಿ ನಮಗೆ ಇನ್ಫಾರ್ಮೇಷನ್ ಅಂದರೆ ಕಾಲ್ ಲೆಟರ್ ಡೌನ್ಲೋಡ್ ಮಾಡಲಿಕ್ಕೆ ನಮಗೆ ಇನ್ಫಾರ್ಮೇಷನ್ನು, ಸೊ ನೀವು ಅಪ್ಲಿಕೇಶನ್ ಹಾಕುವಾಗ SMS ಅಂದರೆ ನೀವು ಮೊಬೈಲ್ ನಂಬರ್ ನೀಡಿರ್ತಿರಲ್ಲ, ಸೊ ಹಾಗಾಗಿ SMS ಮೂಲಕ ನಿಮಗೆ ಇಂಟಿಮೇಷನ್ ಅನ್ನು ನೀಡ್ತಾರೆ, ಅಥವಾ ಇಮೇಲ್ ID ಕೊಟ್ಟಿರ್ತಿರಲ್ಲ, ಸೊ ಅದಕ್ಕೆ ಮೇಲ್ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಅಥವಾ ರೋಲ್ ನಂಬರ್ನ ನೀಡಿ
ಪಾಸ್ವರ್ಡ್ ಅಥವಾ ಡೇಟ್ ಆಫ್ ಬರ್ತ್ ನ ಅಲ್ಲಿ ನೀಡ್ಬಿಟ್ಟು ನೀವು ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡ್ಕೊಬಹುದು ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಮೂರು ಸ್ಟೆಪ್ ಆಗಿರುತ್ತೆ ಸ್ನೇಹಿತರೆ. ಒಂದೇದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ ಆದ ನಂತರದಲ್ಲಿ ಪೇಮೆಂಟ್ ಮೋಡ್ ಇರುತ್ತೆ, ಪೇಮೆಂಟ್ ಮಾಡ್ಕೊಬೇಕು. ಅದಾದ ನಂತರದಲ್ಲಿ ನೀವು ಏನು ಡಾಕ್ಯುಮೆಂಟ್ಸ್ ಗಳೇನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತಿರಲ್ಲ ಅವುಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಬೇಕಾದಂತಹ ಫೋಟೋಗ್ರಾಫು, ಸಿಗ್ನೇಚರು ಮತ್ತೆ ಡಾಕ್ಯುಮೆಂಟ್ಸ್ ಗಳ ಸೈಜ್ ಈ ರೀತಿಯಾಗಿರ್ಬೇಕು ಸ್ನೇಹಿತರೆ. ಫೋಟೋಗ್ರಾಫ್ ಏನಿದೆ ಅಲ್ಲ 4.5 cm ಇಂದ 3.5 cm ಇಷ್ಟು ಇರಬೇಕು. ಸಿಗ್ನೇಚರು ಏನು ಬ್ಲ್ಯಾಕ್ ಇಂಕ್ ಇಂದ ನೀವು ಸಿಗ್ನೇಚರ್ ಒಂದು ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಇಂಕ್ ಇಂದ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಥಮ್ ಇಂಪ್ರೆಷನ್ ಕೂಡ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಅಥವಾ ಬ್ಲೂ ಇಂಕ್ ಇಂದ ನಿಮ್ದು ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಡಿ. ಅದಾದ ನಂತರದಲ್ಲಿ ನಿಮ್ದು ಡಿಕ್ಲರೇಷನ್ ಕೂಡ ನೀಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಸೊ ನೀವಿಲ್ಲಿ ಡಿಕ್ಲರೇಷನ್ ನಿಮ್ ಹ್ಯಾಂಡ್ ರೈಟ್ ಇಂದ ಬರ್ದ್ಬಿಟ್ಟು ಸೊ ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ. ನೀವು ಸಿಗ್ನೇಚರ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಏನಾದರೂ ಮಾಡಿದ್ರೆ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಅಂದ್ರೆ ಸ್ಮಾಲ್ ಲೆಟರ್ ಅಲ್ಲಿ ಇರಬೇಕು. ಸೊ ನಾವು ಆಗ್ಲೇ ಹೇಳಿದ್ವಲ್ಲ ಏನು ಡಿಕ್ಲರೇಷನ್ ಅಂತಂದ, ಅಂದ್ರೆ ಆ ಡಿಕ್ಲರೇಷನ್ ಏನು ಸ್ಟೇಟ್ಮೆಂಟ್ ಈ ರೀತಿಯಾಗಿರುತ್ತದೆ. ಸೊ ಐ ನಿಮ್ಮ ಹೆಸರು ಬರ್ದ್ಬಿಟ್ಟು ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದ ಇನ್ಫಾರ್ಮೇಶನ್ ಸಬ್ಮಿಟೆಡ್ ಬೈ ಮೀ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಈಸ್ ಕರೆಕ್ಟ್ ಟ್ರೂ ಅಂಡ್ ವ್ಯಾಲಿಡ್. ಸೊ ಈ ರೀತಿಯಾಗಿ ಅಂದ್ರೆ ನಾವು ಈ ಅಪ್ಲಿಕೇಶನ್ ಅಲ್ಲಿ ನೀಡಿದಂತ ಎಲ್ಲ ಇನ್ಫಾರ್ಮೇಶನ್ ಸರಿಯಾಗಿದೆ ಅಂತ ಡಿಕ್ಲರೇಷನ್ ಅನ್ನ ನೀವು ನೀಡಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರದಲ್ಲಿ ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಮಾಡಬೇಕು ಅಪ್ಲಿಕೇಶನ್ ಪೇಮೆಂಟ್. ಸೊ ನೀವು ಈ ಅಪ್ಲಿಕೇಶನ್ ಹಾಕುವಾಗ ವ್ಯಾಲಿಡ್ ಆದಂತ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ನ ನೀಡಿ ಸ್ನೇಹಿತರೆ. ಯಾಕಂದ್ರೆ ಎಲ್ಲ ಡೀಟೇಲ್ ಆದಂತಹ ಮಾಹಿತಿ ಅಂದ್ರೆ ನಿಮ್ದು ನೋಟಿಫಿಕೇಶನ್ ಆಗಿರಬಹುದು, ಸೆಲೆಕ್ಷನ್ ಪ್ರೊಸೀಜರ್ ಆಗಿರಬಹುದು, ಅಥವಾ ನಿಮ್ದು ಕಾಲ್ ಲೆಟರ್ ಡೌನ್ಲೋಡ್ ಮಾಡೋದಾಗಿರಬಹುದು, ಡೈರೆಕ್ಟ್ ಲಿಂಕ್ ನಿಮ್ಗಲ್ಲಿ ಸಿಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಡೈಲಿ ಯೂಸ್ ಮಾಡತಕ್ಕಂಥ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ನ ನೀಡಿ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಈ ರೀತಿಯಾಗಿ ಮಾಡ್ಕೊಬೇಕು ಸ್ನೇಹಿತರೆ. www.karnatakabank.com ಹೋಗ್ಬಿಟ್ಟು ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ನೋಟಿಫಿಕೇಶನ್ ಬ್ಲಿಂಕ್ ಆಗಿರುತ್ತೆ. ಸೊ ಅಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ ಅನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ನಿಮ್ದು ಡೀಟೇಲ್ ಇನ್ಫಾರ್ಮೇಶನ್ ಏನಿದೆ ಅಲ್ಲ ಪರ್ಸನಲ್ ರಿಜಿಸ್ಟ್ರೇಷನ್ ಇನ್ಫಾರ್ಮೇಶನ್, ಸೊ ಅದನ್ನೆಲ್ಲವನ್ನ ನೀವು ನೀಡಬೇಕಾಗುತ್ತೆ ಸ್ನೇಹಿತರೆ. ನೀವು ಪ್ರತಿಯೊಂದು ಪೇಜ್ನಲ್ಲೂ ನಿಮ್ದು ಇನ್ಫಾರ್ಮೇಶನ್ ತುಂಬಿದ ನಂತರದಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನನ್ನು ಒತ್ತಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಒತ್ತೋಕ್ಕೆ ಮುಂಚೆ ಒಂದ್ಸರಿ ನೀವು ನೀಡಿದಂಥ ಇನ್ಫಾರ್ಮೇಶನ್ ಸರಿ ಇದೇನೋ ಇಲ್ಲೋ ಒಂದ್ಸತಿ ವೆರಿಫೈ ಮಾಡ್ಕೊಂಬಿಡಿ. ಅಂದರೆ ಮುಂದೆ ಯಾವುದೇ ಏನು ಫೈನಲ್ ಏನು ಸಬ್ಮಿಷನ್ ಮಾಡಿದ ನಂತರದಲ್ಲಿ ಸೊ ಯಾವುದೇ ಚೇಂಜಸ್ಗಳು ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಮೊದಲೇ ಏನು ಪ್ರಿವ್ಯೂ ಮಾಡ್ಕೊಂಬಿಟ್ಟು ಸರಿಯಾಗಿ ನೋಡ್ಕೊಂಬಿಟ್ಟು ಸರಿಯಾಗಿದ್ರೆ ಸೊ ಸೇವ್ ಮತ್ತೆ ನೆಕ್ಸ್ಟ್ ಅಂತ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಷನ್ ಅನ್ನ ನೀಡಿ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಸೊ ನೀವು ಪೇಮೆಂಟ್ ಅನ್ನ ಮಾಡ್ಬೇಕಾಗಿತ್ತು ಸ್ನೇಹಿತರೆ. ಸೊ ಇದು ಆನ್ಲೈನ್ ಮೋಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡಬಹುದು ಅಂತಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದು ಸ್ನೇಹಿತರೆ. ಸೊ ಆದ್ರೆ ಅಪ್ಲಿಕೇಶನ್ ಫೀಸ್ ತುಂಬಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸರ್ವರ್ ಅದನ್ನೆಲ್ಲ ವೆರಿಫಿಕೇಶನ್ ಮಾಡ್ಕೊತಾ ಇರುತ್ತೆ, ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ಅವಾಗ ರಿಫ್ರೆಶ್ ಅಥವಾ ಬ್ಯಾಕ್ ಬಟನ್ ಏನಾದ್ರು ಮಾಡಿದ್ರೆ ಅದು ಕ್ಯಾನ್ಸಲೇಷನ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸಕ್ಸಸ್ಫುಲ್ ಅದು ಏನು ಬ್ರೌಸಿಂಗ್ ಕಂಪ್ಲೀಟ್ ಆಗುವವರೆಗೂ ವೇಟ್ ಮಾಡಿ. ಅದಾದ ನಂತರದಲ್ಲಿ ನಿಮ್ದು ಇ ರೆಸಿಪ್ಟ್ ನೀಡ್ತಾರೆ. ಸೊ ಆ ಇ ರೆಸಿಪ್ಟ್ ಅನ್ನ ನಿಮ್ಮ ಹತ್ರ ತೆಗೆದಿಟ್ಕೊಳ್ಳಿ. ಅಂದ್ರೆ ಅಪ್ಲಿಕೇಶನ್ ದಲ್ಲಿ ಅದು ಬರುತ್ತೆ. ಸೊ ಅಪ್ಲಿಕೇಶನ್ ಮತ್ತೆ ಇ ರೆಸಿಪ್ಟ್ ಏನಿದೆ ಅಲ್ಲ ಸೊ ಅವೆರಡನ್ನ ತೆಗೆದಿಟ್ಕೊಳ್ಳಿ, ಫರ್ದರ್ ನಮ್ ಯೂಸ್ ಆಗುತ್ತೆ. ಇನ್ನು ಫೋಟೋಗ್ರಾಫ್ ಅಂತ ಹೇಳಿದ್ವಲ್ಲ, ನಿಮ್ದು ಫೋಟೋಗ್ರಾಫು ರೀಸೆಂಟ್ ಅಲ್ಲಿ ತೆಗೆಸಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಪಾಸ್ಪೋರ್ಟ್ ಸೈಜ್, ಕಲರ್ ಪಿಕ್ಚರ್ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಅದಾದ ನಂತರದಲ್ಲಿ ನೀವು ಆ ಕಡೆ ಈ ಕಡೆ ನೋಡಿರೋ ಪಿಕ್ಚರ್ ಇರಬಾರ್ದು, ಸ್ಟ್ರೇಟ್ ಆಗಿರ್ಬೇಕು. ಸೊ ಯಾವ್ದಾದ್ರು ನಿಮ್ದು ರಿಫ್ಲೆಕ್ಷನ್ ನಿಮ್ ಮಗದ ಮೇಲೆ ಬಿದ್ದಿರಬಾರ್ದು. ಅಂದ್ರೆ ನಿಮ್ದು ಐಸ್ ರೆಡ್ ಐ ಈ ತರ ಶ್ಯಾಡೋಸ್ ಈ ತರ ಏನಾದ್ರು ಬಂದಿದ್ರೆ ಅದು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಕ್ಲಿಯರ್ ಆದಂತ ಪಿಕ್ಚರ್ನ ಅವರು ಕೇಳಿದ್ದಾರೆ. ಸೊ ಇನ್ನು ಸೈಜ್ ಬಂದ್ಬಿಟ್ಟು 20 KB ಇಂದ 50 KB ಒಳಗಡೆ ಇರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಸ್ಕ್ಯಾನ್ ಇಮೇಜ್ಗಳು 50 KBಕ್ಕಿಂತ ಹೆಚ್ಚು ಇರದೇ ಇರೋ ಹಾಗೆ ನಾವಿಲ್ಲಿ ನೋಡ್ಕೊಬೇಕಾಗತ್ತೆ ಸ್ನೇಹಿತರೆ. ಅದಾದ ನಂತರಲ್ಲಿ ಹ್ಯಾಂಡ್ ರೈಟಿಂಗ್ ಇನ್ ಡಿಕ್ಲರೇಷನ್ ಮಾಡ್ಬೇಕಂತ ಹೇಳಿದ್ವಲ್ಲ, ಸೊ ಅದು ಇಂಗ್ಲಿಷ್ ಅಲ್ಲಿ ಮಾತ್ರ ನೀವು ಡಿಕ್ಲರೇಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಈ ಡಿಕ್ಲರೇಷನ್ ಏನಿದೆ ಅಲ್ಲ ಅದು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನೀವು ತುಂಬಿದ್ರೆ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಸೊ ಇದು ಏನು ಡಿಕ್ಲರೇಷನ್ ಏನಿದೆ ಅಲ್ಲ ಸೊ ಅದು JPG ಅಥವಾ JPEG ಫಾರ್ಮೆಟ್ ಅಲ್ಲಿ ಇರಬೇಕು. ಅದು 800x400
ಪಿಕ್ಸೆಲ್ ಅಲ್ಲಿ ಇರಬೇಕು ಸ್ನೇಹಿತರೆ. ಸೊ ಅದಾದ ನಂತರದಲ್ಲಿ ಇದ್ದದ ಮೆಮೊರಿ ಬಂದ್ಬಿಟ್ಟು 50 KB ಇಂದ 100 KB ಒಳಗಡೆ ಇರಬೇಕು ಸ್ನೇಹಿತರೆ. ನಿಮ್ಮ ಡಾಕ್ಯುಮೆಂಟ್ಸ್ ಗಳೇನಿದಾವಲ್ಲ, ಸೊ ಅವ್ರ ಡಾಕ್ಯುಮೆಂಟ್ಸ್ ಗಳು ಮಿನಿಮಮ್ 200 DPI ಅಂದ್ರೆ ಡಾಟ್ ಪರ್ ಇಂಚ್ ಇರಬೇಕು ಸ್ನೇಹಿತರೆ. ನಿಮ್ ಕಲರ್ ಏನಿದೆಲ್ಲ ಟ್ರೂ ಕಲರ್ ಸೆಟ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. JPG ಫಾರ್ಮೆಟ್ ಇಮೇಜ್ ಗಳು ಏನಿದಾವಲ್ಲ ಅವೆಲ್ಲವೂ ಏನಿರಬೇಕು JPG ಫಾರ್ಮೆಟ್ ಅಲ್ಲಿ ಇರಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಎಕ್ಸಾಮಿನೇಷನ್ ಹೋಗ್ತಿರ್ತಾರಲ್ಲ ಸ್ನೇಹಿತರೆ, ಅಲ್ಲಿ ಏನು ನಿಮ್ದು ಒಂದು ಐಡೆಂಟಿಟಿ ಕೇಳ್ತಾರೆ ಸ್ನೇಹಿತರೆ. ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು. ಸೊ ನೀವು ಅಪ್ಲಿಕೇಶನ್ ಏನಲ್ಲಿ ಏನು ಹಾಕಿರ್ತಾರಲ್ಲ, ಸೊ ಅದೇ ರೀತಿಯಾಗಿ ನಿಮ್ಮ ಹೆಸರು, ಅಡ್ರೆಸ್ಸು ಎಲ್ಲ ಕರೆಕ್ಟ್ ಆಗಿ ಇರುವಂತಹ ಒಂದು ID ಪ್ರೂಫನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಈ ಆಧಾರ್ ಕಾರ್ಡ್ ಅನ್ನ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಸೊ ನಿಮ್ದು ಒರಿಜಿನಲ್ ಆಧಾರ್ ಕಾರ್ಡ್ ಇದ್ರೆ ಸೊ ಅದು ಪ್ರೂಫ್ ಅಂತ ಕನ್ಸಿಡರ್ ಮಾಡ್ಕೊತಾರೆ ಸ್ನೇಹಿತರೆ. ಎಕ್ಸಾಮಿನೇಷನ್ ಅಲ್ಲಿ ಆಗಿರ್ಬಹುದು ಅಥವಾ ಇಂಟರ್ವ್ಯೂ ಟೈಮ್ ಅಲ್ಲಿ ಆಗಿರಬಹುದು. ಇನ್ನು ಎಕ್ಸಾಮ್ ಹೋಗುವಂತ ಸಂದರ್ಭದಲ್ಲಿ ನೀವು ಲೇಟ್ ಆಗಿ ಏನಾದರೂ ಅಲ್ಲಿ ರಿಪೋರ್ಟಿಂಗ್ ಆದ್ರೆ ಸೊ ಎಕ್ಸಾಮಿನೇಷನ್ ಬರೀಲಿಕ್ಕೆ ಅಲೋ ಮಾಡೋದಿಲ್ಲ ಸ್ನೇಹಿತರೆ. ಕಾಲ್ ಲೆಟರ್ದಲ್ಲಿ ಆಲ್ರೆಡಿ ಅವರು ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ಎಕ್ಸಾಮಿನೇಷನ್ ಡ್ಯೂರೇಷನ್ ಬಂದ್ಬಿಟ್ಟು 2 ತಾಸುಗಳಿರುತ್ತೆ, ಅದ್ರ ಜೊತೆಗೆ ಇನ್ನೆರಡು ತಾಸುಗಳು ಎಕ್ಸ್ಟ್ರಾ ಅಂದರೆ ನಾವು 4 ಗಂಟೆ ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ನೀವು ಎಂಟ್ರ್ ಆದ ನಂತರದಲ್ಲಿ ನಿಮ್ಮದು ವೆರಿಫಿಕೇಷನ್ ಅಂತ ಇರುತ್ತೆ, ಡಿಕ್ಲರೇಷನ್ ಅಂತ ಇರುತ್ತೆ, ಲಾಗಿನ್ ಮಾಡಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೂಡ ನೀಡಿರ್ತಾರೆ. ಸೊ ಹಾಗಾಗಿ ನೀವು ಆದಷ್ಟು ಬೇಗ ಹೋದರೆ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ, ಎಲ್ಲ ಪ್ರೊಸೆಸ್ಸು ಸ್ಮೂತ್ ಆಗಿ ಹೋಗುತ್ತೆ. ಫ್ರೆಂಡ್ಸ್, ಇದು ಈ ರಿಕ್ರೂಟ್ಮೆಂಟ್ ಕುರಿತಾದಂಥ ಡಿಟೇಲ್ ಆದ ಮಾಹಿತಿ. ಹೋಪ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಸೊ ನೀವು ಅರ್ಹರಾಗಿದ್ದರೆ ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿ, ಯಾಕಂದರೆ 10 ದಿನ ಇರೋದು ಸ್ನೇಹಿತರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ನೀವು ಅರ್ಹರಾಗಿಲ್ಲ ಅಂದರೆ ಯಾರು ಅರ್ಹರಿದ್ದಾರೋ ಅವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ ಫ್ರೆಂಡ್ಸ್. ಸೊ ಅದೇ ರೀತಿಯಾಗಿ ನಮ್ಮ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಬಟನ್ನ ಒತ್ತಿ. ಥ್ಯಾಂಕ್ ಯು.